ಸ್ಯಾಂಟ್ರೋ ರವಿ ಅರೆಸ್ಟ್ ಆಗಿದ್ದಾರೆ ನಿಮಗೆ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ಇದೆಯಾ ಆತ ಎಷ್ಟೋ ಜನ ಪ್ರಭಾವಿಗಳಿಗೆ ಬೇಕಾದವನಾಗಿದ್ದ ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡಿಕೊಟ್ಟಿದ್ದಾನೆ ಹೀಗಾಗಿ ಆತ ತಪ್ಪಿಸಿಕೊಂಡು ಬಿಡಬಹುದು ಅನ್ನೋ ಆತಂಕ ಏನಾದರೂ ಇದೆಯಾ ಇಲ್ಲ ನನಗೆ ಕಾನೂನು ಮೇಲೆ ನಂಬಿಕೆ ಇದೆ ಅವನು ತಪ್ಪು ಮಾಡಿದ್ದಾನೆ ಆದ್ರಿಂದ ಅವನಿಗೆ ಶಿಕ್ಷೆ ಆಗುತ್ತೆ ಅನ್ನೋ ಭರವಸೆ ಇದೆ ಓಕೆ ನಿಮಗೆ ಯಾವಾಗಿನಿಂದ ಪರಿಚಯಮ್ಮ ಸ್ಯಾಂಡ್ರೋ ರವಿ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಪರಿಚಯ ಓಕೆ ಅವರ ಚಟುವಟಿಕೆಗಳ ಬಗ್ಗೆ ನಿಮಗೆ ಅನುಮಾನ ಇತ್ತು ಆರಂಭಿಕ ಹಂತದಲ್ಲಿ ಇಲ್ಲ ಇಲ್ಲ ಅವರು ಪರಿಚಯ ಆಗುವಾಗ್ಲೇನೆ ಫೈನಾನ್ಷಿಯರ್ ಅಂತ ಪರಿಚಯ ಮಾಡ್ಕೊಂಡಿದ್ದು ಆ ನಂತರ ಫೈನಾನ್ಷಿಯಲ್ ಕೆಲಸದಿಂದ ಟ್ರಾನ್ಸ್ಫರ್ ವರ್ಕ್ ಮಾಡ್ತೀನಿ ಅಂತ ಟ್ರಾನ್ಸ್ಫರ್ ವರ್ಕ್ ಮಾಡೋಕೆ ಶುರು ಮಾಡಿದ್ರು ಓಕೆ ನಿಮ್ಮ ಜೊತೆಗೆ ಈ ರೀತಿ ನಡ್ಕೊಂಡಿದ್ದು ನಿಮಗೆ ಸಮಸ್ಯೆ ಮಾಡಿದ್ದು ನಿಮಗೆ ಕಂಪ್ಲೇಂಟ್ ಕೊಡೋ ಮಟ್ಟಿಗೆ ಹಿಂಸೆ ಆಗಿದ್ದು ಯಾವಾಗ ಇಲ್ಲ ಹೋದ ವರ್ಷ ಅಕ್ಟೋಬರಲ್ಲಿ ಇವರು ನನಗೆ ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಾರೆ ಒಂದು ಕೆಲ್ಸಕ್ಕೆ ಒಪ್ಕೊ ಅಂತ ಹೇಳ್ತಾರೆ ಅದಕ್ಕೆ ಒಪ್ಕೊಳ್ದಿರೋ ಕಾರಣ ನನ್ನ ಮೇಲೆ ಮನಸ್ ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಾರೆ ಆ ನಂತರ ಅವ್ರದ್ದು ಆ ಘಟನೆ ನಡೆದಿ ನನಗೆ ತುಂಬ ಮನಸ್ಸಿಗೆ ಬೇಜಾರಾಗಿ ಅವ್ರ ಸಂಪರ್ಕದಿಂದನೇ ನಾನು ದೂರ ಉಳಿದುಬಿಡ್ತೀನಿ ಆ ನಂತರ ಆ ಕೆಲ್ಸಕ್ಕೆ ಒಪ್ಕೊಳ್ಳಿಲ್ವ ಅನ್ನ ಸೇಡ್ಗೋಸ್ಕರ ಒಂದು ದರೋಡೆ ಕೇಸನ್ನ ಫಿಟ್ ಮಾಡಿ ನಮ್ಮನ್ನು ಜೈಲ್ಗೂ ಕೂಡ ಕಳಿಸ್ಬಿಡ್ತಾರೆ ಮತ್ತೆ ಅವರನ್ನು ನೋಡಿದ್ರೇನೆ ಸ್ಯಾಂಟ್ರೋ ರವಿ ತೀರಾ ಹೈ ಪ್ರೊಫೈಲ್ ಮೇಂಟೈನ್ ಮಾಡೋ ತರ ಸಿಕ್ಕಾಪಟ್ಟೆ ದುಡ್ಡು ಗೊತ್ತಾಗುತ್ತೆ ಸೀದಾ ಸ್ಟೇಟಸ್ ನೋಡುವಾಗ ನಿಮಗೆ ಇವ್ರು ಏನ್ ಕೆಲಸ ಮಾಡ್ತಾರೆ ಇಷ್ಟೊಂದು ಡೆಲ್ಲಿಂದ ಬರುತ್ತೆ ಈ ಏನಾದ್ರು ಅನ್ಸುತ್ತೆ ಅವ್ರ ದುಡಿಮೆ ಬಗ್ಗೆ ಇಲ್ಲ ಟ್ರಾನ್ಸ್ಫರ್ ವಿಚಾರವಾಗಿ ಅವರು ದುಡ್ಡು ಇಸ್ಕೋತಾರೆ ಅಂತ ಹೇಳ್ತಾ ಇದ್ರು ಅಷ್ಟೇ ಹ್ಮ್ 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 ನಿಮ್ಮ ಕುಟುಂಬಸ್ಥರ ಒಪ್ಪಿಗೆ ಇತ್ತ ಈ ಸಂಬಂಧಕ್ಕೆ ಅಂದ್ರೆ ಮದುವೆಗೆ ಇಲ್ಲ ಅವರು ಸ್ಟಾರ್ಟಿಂಗು ನನ್ನನ್ನು ಕೆಲಸಕ್ಕೆ ಸೇರಿಸ್ಕೊಂಡು ಅಂದು ಎರಡೇ ದಿನಕ್ಕೆ ಅತ್ಯಾಚಾರ ಮಾಡ್ತಾರೆ ಆ ನಂತರ ಬ್ಲ್ಯಾಕ್ ಮೇಲ್ ಶುರು ಮಾಡ್ತಾರೆ ಲೈಕ್ ನಂದು ಖಾಸಗಿ ಚಿತ್ರಗಳನ್ನ ನಾಲ್ಕು ಜನಕ್ಕೆ ಹಂಚ್ತೀನಿ ಸೋಷಿಯಲ್ ಹಾಕ್ತೀನಿ ಈ ಥರ ದಮಕಿ ಬೇರೆ ಆಗ್ತಾರೆ ಪ್ರಾಣ ಬೆದರಿಕೆ ಒಡ್ಡುತ್ತಾರೆ ನನಗೆ ಈ ಇನ್ಯಾವ ಆಪ್ಷನು ಇರಲಿಲ್ಲ ಅದಕ್ಕೆ ಮದುವೆ ಮಾಡ್ಕೊಳ್ಳೋಕ್ಕೆ ಒಪ್ತೀನಿ ಅಂದರೆ ಅವರು ಕೂಡ ನನಗೆ ಮದುವೆ ಆಗಿಲ್ಲ ನಾನು ಬ್ಯಾಚುಲರ್ ಇದ್ದೀನಿ ನೀನೇನು ಮದುವೆ ಆಗ್ತೀನಿ ಕುಡು ನಿನ್ನೆನ್ನು ಮದುವೆ ಆಗ್ತೀನಿ ಭಯ ಪಡಬೇಡ ಯೋಚನೆ ಪಡಬೇಡ ಅಂತ ಹೇಳ್ತಾರೆ ನಿಮಗೆ ಆತ ಇನ್ನೊಂದು ಮದುವೆ ಆಗಿದ್ದ ಮಕ್ಕಳು ಕೂಡ ಇದ್ದರು ಆತನ ಮೊದಲನೇ ಮದುವೆ ಬಗ್ಗೆ ಗೊತ್ತಾಗಿದ್ದು ಯಾವಾಗಮ್ಮ ಗೊತ್ತಾಗಿದ್ದು ಸರ್ ಇವಾಗ ಗೊತ್ತಾಗಿದೆ ಒಡನಾಡಿ ಸೇವಾ ಸಂಸ್ಥೆಗೆ ಬಂದ್ಮೇಲೇ ಗೊತ್ತಾಗಿದ್ದು ನನಗೆ ವಿಸ್ತಾರ ನ್ಯೂಸ್ ನಿಖರ ಜನಪರ